ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ದಸರಾ ದೀಪಾವಳಿ ಜೊತೆಗೆ 30ನೇ ವಾರ್ಷಿಕೋತ್ಸವದ ಭರ್ಜರಿ ಡಿಸ್ಕೌಂಟ್ ಸೇಲ್ ಆರಂಭ. ನಿಮ್ಮ ಮನೆಗೆ ಬೇಕಾಗುವ ಗೃಹೋಪಯೋಗಿ ವಸ್ತುಗಳಾದ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಇಡಿ ಟಿವಿ ಹಾಗೂ ಇನ್ನಿತರೆ ವಸ್ತುಗಳನ್ನು ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡುವ ಏಕೈಕ ಸ್ಥಳ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ನಮ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಅಕ್ಟೋಬರ್ 4ರಿಂದ 6ನೇ ತಾರೀಕಿನವರೆಗೆ ನಮ್ಮ ಕರಪತ್ರದೊಂದಿಗೆ ಬರುವ ಗ್ರಾಹಕರಿಗೆ ಏನು ಖರೀದಿ ಮಾಡದೇ ಇದ್ದರೂ ಸಹ ಒಂದು ಉಚಿತ ಉಡುಗೊರೆಯನ್ನು ನೀಡುತ್ತಿದ್ದೇವೆ. ದಸರಾ ದೀಪಾವಳಿ ಪ್ರಯುಕ್ತ 5,000 ರು ಮೇಲ್ಪಟ್ಟು ಖರೀದಿಗೆ ಒಂದು ಲಕ್ಕಿ ಡ್ರಾ ಕೂಪನ್ ನೀಡುತ್ತಿದ್ದೇವೆ. ಲಕ್ಕಿ ಡ್ರಾನಲ್ಲಿ 150 ಬಹುಮಾನಗಳನ್ನು ಗೆಲ್ಲುವ ಅವಕಾಶವಿದೆ. ಲಕ್ಕಿ ಡ್ರಾನಲ್ಲಿ ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಮಿಕ್ಸರ್ ಗ್ರೈಂಡರ್, ಇಂಡಕ್ಷನ್ ಸ್ಟೌವ್, ಗ್ಯಾಸ್ ಸ್ಟೌವ್, ಕುಕ್ಕರ್, ಕೆಟಲ್, ಐರನ್ ಬಾಕ್ಸ್, ಚಾಪರ್, ತವಾ, ವಾಲ್ ಕ್ಲಾಕ್ ಮುಂತಾದ ವಸ್ತುಗಳನ್ನು ಗೆಲ್ಲುವ ಅವಕಾಶವಿದೆ. 20,000 ಮೇಲ್ಪಟ್ಟು ಖರೀದಿ ಮಾಡಿದವರಿಗೆ 9,250 ಮುಖಬೆಲೆಯ ವಿಐಪಿ ಟ್ರಾಲಿಯನ್ನು ಕೇವಲ 1,590 ರುಗೆ ನೀಡುತ್ತಿದ್ದೇವೆ. ಹಿಂದೆ ಭೇಟಿ ಕೊಡಿ. ನಮ್ಮಲ್ಲಿ ಬಜಾಜ್ ಫೈನಾನ್ಸ್, ಟಿವಿಎಸ್ ಫೈನಾನ್ಸ್, ಐಡಿಎಫ್ಸಿ ಕ್ರೆಡಿಟ್ ಮತ್ತು ಡೆಬಿಟ್ ಕಾರ್ಡ್ಗಳ ಮೂಲಕ ಸುಲಭ ಕಂತುಗಳಲ್ಲಿ ವಸ್ತುಗಳನ್ನು ಖರೀದಿಸಬಹುದಾಗಿದೆ. ಹಿಂದೆ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಗಜಾನನ ಸರ್ಕಲ್, ಚಿಂತಾಮಣಿ. ನಮ್ಮ ಮಿನಿಸ್ಟರ್ ಇದ್ರು, ಸರ್ಕಾರ ಇದೆ, ಹಂಗಾಗಿ ನಾವು ಹೋಗಿದ್ದೀವಿ. ಇವತ್ತು ಅಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ. ಅವ್ರು ಏನಂತ ತಿಳ್ಕೊಂಡ್ರು ಅಂತಂದ್ರೆ, ಜನರಲ್ ಆಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ, MLA ಅದನ್ನು ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ. ಅದಕ್ಕೆ ಅಲ್ಲಿ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು. ಬಟ್ ನಮಗೇನಂದ್ರೆ ನಮ್ಮ ಎರಡೂ ಮಿನಿಸ್ಟ್ರುಗಳಿದ್ರು, ಹಂಗಾಗಿ ನಾವು ಅವ್ರ ಜೊತೆಯಲ್ಲಿ ಹೋಗಿದ್ದೀವಿ. ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲದೆ ಇರೋದ್ರಿಂದ ತೊಂದರೆ ಇಲ್ಲ. ಅವ್ರ ವೇದಿಕೆ ಕಾರ್ಯಕ್ರಮ ಈ ಒಳಗೆ ಬರಬಾರ್ದೇನೋ ಅನ್ನೋ ಒಂದು ಇದರಿಂದ ಅವ್ರು ಹೊರಟ್ರಷ್ಟು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ ಸರ್. ಇವತ್ತು ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು. ಫಸ್ಟ್ ನಮ್ಗೆ ಇವತ್ತು ನಮಗೆ ಸುಧಾಕರ್ ಅವರು, ನಾನೇ ಕೇಳಿದೆ ಆಕ್ಚುಲಿ ಇವತ್ತು ಕಾರ್ಯಕ್ರಮದಿಲ್ಲದೆ ಇರೋದ್ರಿಂದ, ಅಣ್ಣ ನೀವು ಬರ್ತಾ ಇದ್ದೀರಿ, ನೀವು ಕೂಡ ಹೆಲ್ತ್ ಮಿನಿಸ್ಟರ್ ಬರ್ತಾ ಇದ್ದೀರಿ, ಹಂಗಾಗಿ ನೀವನ್ನ ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಣ್ಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಆಯಿತು ಬರ್ತೀವಿ ಅಂತಂದ್ರೆ ನಾನು ರಾತ್ರಿ ಪುಟ್ಟರಂಜನಪ್ಪನವ್ರಿಗೂ ಕೂಡ ಹೇಳಿದೆ, ಈ ರೀತಿ ಅಣ್ಣವ್ರು ಬರ್ತಾರೆ, ನಾವೆಲ್ಲ ಕಾಂಗ್ರೆಸ್ ಅಫ್ಸರ್ನ ಸೇರೋಣ, ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ. ಇಲ್ಲಿ ಬಂದಾಗ ಏನಾಗಿದೆ, ಇಲ್ಲೊಂದಷ್ಟು ಜನ ಇಲ್ಲಿ ಸೇರೋಕ್ಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ರಿಸೀವ್ ಮಾಡಿದ್ವಿ ಅಷ್ಟೇ. ಮೇನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅಂದ್ಕೊಂಡಿದ್ವಿ. ನಾವಿಲ್ಲಿ ಗಾರ್ಲ್ಯಾಂಡ್ ಹಾಕಿದ್ವಿ ಅಂತ ಸಪ್ರೇಟ್ ಆಗಿ, ಅದರಲ್ಲಿ ಕೆಲವರು ಕೆಲವರು ಕಾರ್ಯಕರ್ತರು ನಾವು ಹಾಕ್ಬೇಕು ಅಂತ ಅವರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲ್ಯಾಂಡ್ ಹಾಕಿದ್ರೆ ಹೊರತು ಬೇರೆ ಥರದ ಭಿನ್ನಾಭಿಪ್ರಾಯಗಳು ಇಲ್ಲ. ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು ಅವರು. ಅಲ್ಲಿ ಬರೋಂಥದ್ರಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೇಡ ಇಲ್ಲೇ ಆ ಗಾರ್ಲ್ಯಾಂಡ್ ಮಾಡಬೇಕು, ನಾವಿಲ್ಲೇ ಗಾರ್ಲ್ಯಾಂಡ್ ಮಾಡಬೇಕು ಅಂತ ಗಾರ್ಲ್ಯಾಂಡ್ ಮಾಡೋಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ಬಿಟ್ಟರೆ ಬೇರೆ ಇನ್ಯಾವ ಥರದ ಉದ್ದೇಶಗಳು ಇಲ್ಲ. ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅಫಿಷಿಯಲ್ ಕಾರ್ಯಕ್ರಮ MLA ಮಾಡಬೇಕಾಗಿರೋದು. ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಹಾಕೊಂಡಿರೋದು, ಇವತ್ತು ನಮ್ಮ ಅಫಿಷಿಯಲ್ ಆಗಿ ನಾವು ಮಾಡಬೇಕಿದ್ದ ಕಾರ್ಯಕ್ರಮ ಅಲ್ಲ ಅದು. ಆದರೂ ನಮ್ಮ ಮಿನಿಸ್ಟ್ರುಗಳು ಬರ್ತಾ ಸರ್ಕಾರ ಇರೋದ್ರಿಂದ ಹಾಕಿದ್ದೀವಿ, ಅವರು ಕೂಡ ಹಾಕಿದ್ದಾರೆ, ನಾವು ಹಾಕಿದ್ದೀವಿ. ಇಲ್ಲ ಇಬ್ಬರನ್ನು ಒಟ್ಟಿಗೆ ಸೇರಿಸಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮಗಳಾದಾಗ ನಾವಿಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾನರ್ಗಳು ಹಾಕೋಂಥ ಕೆಲಸ ಮಾಡ್ತೀವಿ. ರಾತ್ರಿ ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ, ನಾವು ಬ್ಯಾನರ್ ಹಾಕಿದ್ದೀವಿ ಅನ್ನೋದ್ರಲ್ಲಿ ಆ ಕನ್ಫ್ಯೂಷನ್ ಆಗಿದೆ. ಯಾವುದೇ ಥರದ ಉದ್ದೇಶ ಇಲ್ಲ. ನಿನ್ನೆ ಎಲ್ಲ ಮೊನ್ನೆ 3 ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಗಾಂಧಿ ನಡೆಯಲ್ಲಿ ಇಬ್ಬರು ಕೂಡ ಇಬ್ಬರು ಒಂದೇ ಅಣ್ಣತಮ್ಮಂದ್ರಗಳ ಥರ ನಾವಿಬ್ಬರು ನಡೆದಿದ್ದೀವಿ. ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಯಾವುದೇ ಥರದ ಇದು ಕೂಡ ಯಾರೂ ಊಹಾಪೋಹಗಳಿಗೆ ಕಿವಿ ಕೊಡಬಾರದು. ಮತ್ತೊಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ, ನಾವು ಸೇರ್ತಾ ಇದ್ದೀವಿ, ಎಲ್ಲ ಮಾತುಕತೆ ಮಾಡ್ತೀವಿ. ಅವ್ರೇನಾರು ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ, ನನಗೇನಾರು ಏನಾರು ತಗೊಳ್ಳೋದಿತ್ತು, ಅಕಸ್ಮಾತ್ ಏನಾರು ಯಾವ್ದಾದ್ರು ವಿಚಾರಗಳು ವಿಚಾರ ಬಂದಾಗ ಮಾತಾಡ್ತಿದ್ದೀವಿ. ಇಬ್ಬರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತಿದ್ದೀವಿ, ಏನು ಸಮಸ್ಯೆ ಇಲ್ಲ. ಕಾರ್ಯಕರ್ತರಿಗೆ ಏನಾಗಿದೆ, ಕೆಲವ್ರಿಗೆ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವಾಗ ಗೊತ್ತಾಗುತ್ತೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅನ್ನೋದಕ್ಕೋಸ್ಕರ. ಅದಕ್ಕೆ ಹತ್ರದಲ್ಲೇ ಅಂತ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಗ್ಗೂಡಿಸುವಂಥ ಕೆಲಸ ಮಾಡ್ತೀವಿ. ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ, ಒಂದೇ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಅವಾಗೆಲ್ರಿಗೂ ಅವ್ರಿಗೂ ಕನ್ಫ್ಯೂಷನ್ಸ್ ಏನಿಲ್ಲದೆ ಅದನ್ನು ನಾವು ಹೇಳೋಕ್ಕಾಗತ್ತೆ ಅವ್ರಿಗೆ. ಏನಾದರೂ ಕೂಡ ಒಗ್ಗಟ್ಟಾಗಿ ಹೋಗ್ಬೇಕು. ಫಸ್ಟ್ ನಮಗಿವತ್ತು ನಮಗೆ ಸುಧಾಕರ್ ಅವರು, ನಾನೇ ಕೇಳಿದೆ ಆಕ್ಚುಲಿ ಇವತ್ತು ಕಾರ್ಯಕ್ರಮದಿಲ್ಲದೆ ಇರೋದ್ರಿಂದ, ಅಣ್ಣ ನೀವು ಬರ್ತಾ ಇದ್ದೀರಿ, ನೀವು ಕೂಡ ಹೆಲ್ತ್ ಮಿನಿಸ್ಟರ್ ಬರ್ತಾ ಇದ್ದೀರಿ, ಹಂಗಾಗಿ ನೀವನ್ನ ರಿಸೀವ್ ಮಾಡ್ಕೊಂಡು ನಾವು ಕಾಂಗ್ರೆಸ್ ಭವನಕ್ಕೆ ಬರಬೇಕಣ್ಣ ನೀವು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಆಯಿತು ಬರ್ತೀವಿ ಅಂತಂದ್ರೆ ನಾನು ರಾತ್ರಿ ಪುಟ್ಟರಂಜನಪ್ಪನವ್ರಿಗೂ ಕೂಡ ಹೇಳಿದೆ, ಈ ರೀತಿ ಅಣ್ಣವ್ರು ಬರ್ತಾ ಇದ್ದರೆ ನಾವೆಲ್ಲ ಕಾಂಗ್ರೆಸ್ ಅಫ್ಸರ್ನ ಸೇರೋಣ, ಎಲ್ಲ ಒಂದು ಒಟ್ಟಿಗೆ ಸೇರೋಣ ಅಂತ. ಇಲ್ಲಿ ಬಂದಾಗ ಏನಾಗಿದೆ, ಇಲ್ಲೊಂದಷ್ಟು ಜನ ಇಲ್ಲಿ ಸೇರೋಕ್ಕೆ ಇಲ್ಲಿಂದ ಕರ್ಕೊಂಡು ರಿಸೀವ್ ಮಾಡ್ಕೊಂಡು ಹೋಗ್ಬೇಕು ಅಂತ ನಾವು ರಿಸೀವ್ ಮಾಡಿದ್ವಿ ಅಷ್ಟೇ. ಮೇನ್ ಸೇರೋದೆಲ್ಲ ಕಾಂಗ್ರೆಸ್ ಭವನದಲ್ಲಿ ಅಂತ ಅಂದ್ಕೊಂಡಿದ್ವಿ. ನಾವಿಲ್ಲಿ ಗಾರ್ಲ್ಯಾಂಡ್ ಹಾಕಿದ್ವಿ ಅಂತ ಸಪ್ರೇಟ್ ಆಗಿ, ಅದರಲ್ಲಿ ಕೆಲವರು ಕಾರ್ಯಕರ್ತರು ನಾವು ಹಾಕ್ಬೇಕು ಅಂತ ಅವರು ಬೇರೆ ಕಡೆ ಕಾರ್ಯಕರ್ತರು ಗಾರ್ಲ್ಯಾಂಡ್ ಹಾಕಿದ್ರೆ ಹೊರತು ಬೇರೆ ಥರದ ಭಿನ್ನಾಭಿಪ್ರಾಯಗಳು ಇಲ್ಲ. ಅದೇ ತಿಳ್ಕೊಂಡ್ರು ಕಾಂಗ್ರೆಸ್ ಭವನಕ್ಕೆ ಇವತ್ತು ಆಕ್ಚುಲಿ ಬರಬೇಕಾಗಿತ್ತು ಅವರು. ಅಲ್ಲಿ ಬರೋಂಥದ್ರಲ್ಲಿ ಆ ಕಾರ್ಯಕರ್ತರು ಒಂದಷ್ಟು ಜನಕ್ಕೆ ಅವ್ರನ್ನ ಬೇಡ ಇಲ್ಲೇ ಆ ಗಾರ್ಲ್ಯಾಂಡ್ ಮಾಡಬೇಕು
ಮಾಡ್ಬೇಕು, ನಾವಿಲ್ಲೇ ಗಾರ್ಲ್ಯಾಂಡ್ ಮಾಡ್ಬೇಕು ಅಂತ ಗಾರ್ಲ್ಯಾಂಡ್ ಮಾಡೋಕ್ಕೋಸ್ಕರ ಅಲ್ಲಿ ಇಟ್ಕೊಂಡ್ರೆ ಬಿಟ್ಟರೆ ಬೇರೆ ಇನ್ಯಾವ ಥರದ ಉದ್ದೇಶಗಳು ಇಲ್ಲ. ನಾವು ನಮ್ಮ ಮಿನಿಸ್ಟರ್ ಇದ್ರು, ಸರ್ಕಾರ ಇದೆ, ಹಂಗಾಗಿ ನಾವು ಹೋಗಿದ್ದೀವಿ. ಇವತ್ತು ಅಲ್ಲಿ ಯಾವುದೇ ಒಂದು ವೇದಿಕೆ ಕಾರ್ಯಕ್ರಮ ಇರಲಿಲ್ಲ. ಅವ್ರು ಏನಂತ ತಿಳ್ಕೊಂಡ್ರು ಅಂತಂದ್ರೆ, ಜನರಲ್ ಆಗಿ ಇಲ್ಲಿ ನಮ್ಮ ಎಲ್ಲ ಕಡೆ ಪ್ರತೀತಿ ಏನಿರ್ತದೆ ಅಂದರೆ, ಎಮ್ ಎಲ್ ಎ ಅದನ್ನು ಪ್ರೋಟೋಕಾಲ್ ಪ್ರಕಾರ ಉದ್ಘಾಟನೆ ಮಾಡಬೇಕಾಗತ್ತೆ, ಅದಕ್ಕೆ ಅಲ್ಲಿ ಹೋಗಿ ನಾವು ಹೆಂಗೆ ನಿಂತ್ಕೊಳ್ಳೋದು ಅನ್ನೋ ಒಂದು ಇದಿರ್ಬೋದು. ಬಟ್ ನಮಗೇನಂದ್ರೆ ನಮ್ಮ ಎರಡೂ ಮಿನಿಸ್ಟ್ರುಗಳಿದ್ರು, ಹಂಗಾಗಿ ನಾವು ಅವ್ರ ಜೊತೆಯಲ್ಲಿ ಹೋಗಿದ್ದೀವಿ. ಯಾವುದೇ ವೇದಿಕೆ ಕಾರ್ಯಕ್ರಮ ಇಲ್ಲದೆ ಇರೋದ್ರಿಂದ ತೊಂದರೆ ಇಲ್ಲ. ಅವ್ರ ವೇದಿಕೆ ಕಾರ್ಯಕ್ರಮ ಈ ಒಳಗೆ ಬರಬಾರ್ದೇನೋ ಅನ್ನೋ ಒಂದು ಇದರಿಂದ ಅವ್ರು ಹೊರಟ್ರೆ ಅಷ್ಟು ಬಿಟ್ಟರೆ ಬೇರೆ ತೊಂದರೆ ಇಲ್ಲ. ಸರ್, ಇವತ್ತು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಅಫಿಷಿಯಲ್ ಕಾರ್ಯಕ್ರಮ ಎಮ್ ಎಲ್ ಎ ಮಾಡಬೇಕಾಗಿರೋದು. ಇವತ್ತು ನಮ್ಮ ಅಭಿಮಾನದಿಂದ ಅಭಿಮಾನಿಗಳು ಹಾಕೊಂಡಿರೋದು, ಇವತ್ತು ನಮ್ಮ ಅಫಿಷಿಯಲಾಗಿ ನಾವು ಮಾಡಬೇಕಿದ್ದ ಕಾರ್ಯಕ್ರಮ ಅಲ್ಲ ಅದು. ಆದರೂ ನಮ್ಮ ಮಿನಿಸ್ಟ್ರುಗಳು ಬರ್ತಾರೆ, ಸರ್ಕಾರ ಇರೋದ್ರಿಂದ ಹಾಕಿದ್ದೀವಿ. ಅವರು ಕೂಡ ಹಾಕಿದ್ದಾರೆ, ನಾವು ಹಾಕಿದ್ದೀವಿ. ಇಲ್ಲ ಇಬ್ಬರು ಒಟ್ಟಿಗೆ ಸೇರಿಸಿ ನೆಕ್ಸ್ಟ್ ಯಾವುದೇ ಒಂದು ಕಾರ್ಯಕ್ರಮಗಳಾದಾಗ ನಾವಿಬ್ಬರು ಒಟ್ಟಿಗೆ ಸೇರಿಸಿ ಬ್ಯಾನರ್ಗಳು ಹಾಕೋಂಥ ಕೆಲಸ ಮಾಡ್ತೀವಿ. ರಾತ್ರಿ ಕಾರ್ಯಕ್ರಮ ಅವ್ರು ಬ್ಯಾನರ್ ಹಾಕಿದ್ದಾರೆ, ನಾವು ಬ್ಯಾನರ್ ಹಾಕಿದೀವಿ ಅನ್ನೋದ್ರಲ್ಲಿ ಆ ಕನ್ಫ್ಯೂಷನ್ ಆಗಿದೆ. ಯಾವುದೇ ತರದ ಉದ್ದೇಶ ಇಲ್ಲ. ನಿನ್ನೆಲ್ಲ ಮೊನ್ನೆ 3 ದಿನದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಇಬ್ಬರು ಗಾಂಧಿ ನಡೆಯಲ್ಲಿ ಇಬ್ಬರು ಕೂಡ ಇಬ್ಬರು ಒಂದೇ ಅಣ್ಣತಮ್ಮಂದ್ರಗಳ ಥರ ನಾವಿಬ್ಬರು ನಡೆದಿದ್ದೀವಿ. ಹಂಗಾಗಿ ಯಾವುದೇ ಥರದ ಇದರಲ್ಲಿ ಭಿನ್ನಾಭಿಪ್ರಾಯಗಳಿಲ್ಲ. ಯಾವುದೇ ಥರದ ಇದು ಕೂಡ ಯಾರೂ ಊಹಾಪೋಹಗಳಿಗೆ ಕಿವಿ ಕೊಡಬಾರದು. ಮತ್ತೊಂದು ಇನ್ನೊಂದು ಕಾರ್ಯಕ್ರಮಕ್ಕೆ ಈಗ ಕೆಲವು ಕಾರ್ಯಕರ್ತರಿಗೆ ಇನ್ನೂ ಗೊತ್ತಿಲ್ಲ, ನಾವು ಸೇರ್ತಾ ಇದ್ದೀವಿ, ಎಲ್ಲ ಮಾತುಕತೆ ಮಾಡ್ತೀವಿ. ಅವ್ರೇನಾದ್ರು ಬೇಕು ಅಂದ್ರೆ ನನಗೆ ಫೋನ್ ಮಾಡ್ತಾರೆ, ನನಗೇನಾದ್ರು ಏನಾರು ತಗೊಳ್ಳೋದಿತ್ತು, ಅಕಸ್ಮಾತ್ ಏನಾರು ಯಾವ್ದಾದ್ರು ವಿಚಾರಗಳು ವಿಚಾರ ಬಂದಾಗ ಮಾತಾಡ್ತಿದ್ದೀವಿ. ಇಬ್ಬರು ಒಗ್ಗಟ್ಟಾಗಿ ಮಾತಾಡ್ಕೊಂಡು ಮುಂದುವರಿತಿದ್ವಿ, ಏನು ಸಮಸ್ಯೆ ಇಲ್ಲ. ಕಾರ್ಯಕರ್ತರಿಗೆ ಏನಾಗಿದೆ, ಕೆಲವ್ರಿಗೆ ಯಾವುದು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದಾಗ ನಾವಿಬ್ಬರು ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಎಲ್ಲರೂ ಬಂದಾಗ ಅವಾಗ ಗೊತ್ತಾಗುತ್ತೆ ಎಲ್ಲರೂ ಒಟ್ಟಾಗಿ ಇದ್ದೀವಿ ಅನ್ನೋದಕ್ಕೋಸ್ಕರ ಅದಕ್ಕೆ ಆ ಥರದಲ್ಲಿ ಅಂಥದ್ದೊಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಎಲ್ಲರೂ ಒಗ್ಗೂಡಿಸುವಂಥ ಕೆಲಸ ಮಾಡ್ತೀವಿ. ಅವರು ಎಲ್ಲರೂ ಒಗ್ಗಟ್ಟಾಗಿ ಒಂದೇ ವೇದಿಕೆಯಲ್ಲಿ ಕೂತ್ಕೊಂಡಾಗ ಒಂದೇ ಕಾರ್ಯಕ್ರಮದಲ್ಲಿ ಕೂತ್ಕೊಂಡಾಗ ಅವಾಗ ಎಲ್ರಿಗೂ ಅವ್ರಿಗೂ ಕನ್ಫ್ಯೂಷನ್ಸ್ ಏನಿಲ್ಲದೆ ಅದನ್ನು ನಾವು ಹೇಳೋಕ್ಕಾಗತ್ತೆ ಅವ್ರಿಗೆ.